ಹಲೋ ವೀಕ್ಷಕರೇ, ನಮಸ್ಕಾರ. ತಮಗೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಶ್ರೂಮ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈ ರೀತಿಯಾದಂಥ ಮಶ್ರೂಮ್ ಗ್ರೇವಿ ಚಪಾತಿಗೆ, ಪೂರಿಗೆ, ದೋಸೆಗೆ ಎಲ್ಲದಕ್ಕೂ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದರಲ್ಲಂತೂ ರೋಟಿಗಂತೂ ಹೇಳಿ ಮಾಡಿಸ್ದಂಥ ಗ್ರೇವಿ ಇದು. ಹಾಗೆ ಬನ್ನಿ, ಮಶ್ರೂಮ್ ಗ್ರೇವಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಏನು ಅಂತ ನೋಡ್ಕೊಳ್ಳೋಣ. ಮಶ್ರೂಮ್ ಗ್ರೇವಿ ಮಾಡೋದಕ್ಕೋಸ್ಕರ ನಾವಿಲ್ಲಿ 2 ಪ್ಯಾಕೆಟ್ ಅಷ್ಟು ಮಶ್ರೂಮ್ ಅಂದರೆ ಅಣಬೆನ ತೊಗೊಂಡಿದ್ದೀವಿ. ಒಂದೊಂದು ಪ್ಯಾಕೆಟಲ್ಲೂ 200 ಗ್ರಾಮ್ ಇತ್ತು, ನಾವೊಂದು 400 ಗ್ರಾಮ್ ಆಗುವಷ್ಟು ಅಣಬೆನ ತೊಗೊಂಡಿದ್ದೀವಿ. ಹಾಗೆ ಈರುಳ್ಳಿ 2, ಟೊಮೊಟೊ ಹಣ್ಣು 3-4, ಧನಿಯಾ ಪುಡಿ 2 ಟೇಬಲ್ ಸ್ಪೂನಷ್ಟು, ಹಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನಷ್ಟು, ಗರಂ ಮಸಾಲ 1 ಟೀಸ್ಪೂನಷ್ಟು, ಅರಿಶಿನದ ಪುಡಿ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನಷ್ಟು, ಕಸೂರಿ ಮೆಂತ್ಯ ಸ್ವಲ್ಪ, ಸೋಂಪು ಕಾಳು ಸ್ವಲ್ಪ, ಚಕ್ಕೆ 1 ಚೂರು, ಸ್ಟಾರ್ ಮಸಾಲ ಹೂವು 1, ಅನಾನಸ್ ಮೊಗ್ಗು 1, ಲವಂಗ 2, ಏಲಕ್ಕಿಕಾಯಿ 1, ಎಣ್ಣೆ 4 ಟೇಬಲ್ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ನಿಮಗೆ ಮಶ್ರೂಮ್ ಗ್ರೇವಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ಮಶ್ರೂಮ್ ಗ್ರೇವಿ ಮಾಡೋದಕ್ಕೆ ಶುರು ಮಾಡೋಣ. ಮೊದಲಿಗೆ ನಾವಿಲ್ಲೊಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಬಾಣಲಿ ಸ್ವಲ್ಪ ಬಿಸಿಯಾಗಬೇಕು. ಈಗ ಬಿಸಿಯಾದಂಥ ಬಾಣಲಿಗೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಎಣ್ಣೆನೂ ಸಹ ಬಿಸಿಯಾಗಬೇಕು. ಈಗ ಎಣ್ಣೆ ಬಿಸಿಯಾಗಿದೆ, ಬಿಸಿಯಾದಂಥ ಎಣ್ಣೆಗೆ ಈ ಮಸಾಲೆ ಪದಾರ್ಥನ ಸೇರಿಸ್ಕೊಳ್ತಾ ಇದ್ದೀವಿ. ಇದನ್ನು ನಾವು 30 ಸೆಕೆಂಡು ಎಣ್ಣೆಯಲ್ಲಿ ಈ ರೀತಿ ಬೆರೆಸ್ತಾ ಬಿಸಿ ಮಾಡ್ಕೋಬೇಕು. ಸಣ್ಣದಾಗಿ ಕಟ್ ಮಾಡಿದಂಥ 2 ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಈ ಈರುಳ್ಳಿನ ನಾವು 4 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ನೀವು ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ, ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಮಾಡಿದ್ರೆ ಇನ್ನೂ ಉತ್ತಮ. ಈಗಿಲ್ಲಿ 4-5 ನಿಮಿಷಗಳ ಕಾಲ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡಿದ ನಂತರ ಈ ಮಟ್ಟಕ್ಕೆ ಫ್ರೈ ಆಗಿದೆ ಈರುಳ್ಳಿ. ಇದಾದ ನಂತರ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀವಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ 1-30 ಸೆಕೆಂಡು ಈರುಳ್ಳಿ ಜೊತೆ ಬೆರೆಸ್ಕೊಂಡು ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಸಹ ಚೆನ್ನಾಗಿ ಬೆರೆಸಾದ ನಂತರ ಸಣ್ಣದಾಗಿ ಕಟ್ ಮಾಡಿದಂಥ 3 ಟೊಮೊಟೊ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈ ಟೊಮೊಟೊ ಹಣ್ಣನ್ನು ಸಾಫ್ಟ್ ಅಂದರೆ ಮೃದು ಆಗೋವರೆಗೂ ನಾವು ಫ್ರೈ ಮಾಡಬೇಕಾಗತ್ತೆ. ಆದ ಕಾರಣ ಮೊದಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈ ಉಪ್ಪನ್ನು ಸೇರಿಸಿ ನಾವು ಟೊಮೊಟೊ ಹಣ್ಣನ್ನು ಫ್ರೈ ಮಾಡೋದ್ರಿಂದ ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಫ್ರೈ ಆಗುತ್ತೆ. ಟೊಮೊಟೊ ಹಣ್ಣನ್ನು ಸಹ ನಾವು 4-5 ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತೀವಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಟೊಮೊಟೊ ಹಣ್ಣು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ ಅಂಥೇಳಿ. ಒಂದು 4-5 ನಿಮಿಷ ತಾಳ್ಮೆಯಿಂದ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಈಗ ನಾವು ಮಸಾಲೆ ಪುಡಿಗಳನ್ನ ಸೇರಿಸ್ಕೊಳ್ತಾ ಇದ್ದೀವಿ. ಅದರ ಪ್ರಕಾರವಾಗಿ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ಳಿ, ಸಾಕಾಗತ್ತೆ. ಹಾಗೆ 1 ಟೀಸ್ಪೂನಷ್ಟು ಗರಂ ಮಸಾಲ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಸ್ವಲ್ಪ ಅಂದರೆ 1/2 ಟೀಸ್ಪೂನಷ್ಟು ಅರಿಶಿನದ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಈ ಮಸಾಲೆ ಪುಡಿನೆಲ್ಲ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣಿನ ಜೊತೆ ಬೆರೆಯೋ ಹಾಗೆ 1 ನಿಮಿಷ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ. ಈ ರೀತಿ 1 ನಿಮಿಷ ನೀವು ಬಿಸಿ ಮಾಡ್ಕೊಳ್ಳೋದ್ರಿಂದ ಆ ಮಸಾಲೆ ಪುಡಿಗಳಲ್ಲಿರತಕ್ಕಂಥ ಹಸಿ ವಾಸನೆ ಹೋಗುತ್ತೆ. ಈಗಿಲ್ಲಿ ನಾವು ಸೇರಿಸಿದಂಥ ಎಲ್ಲ ಮಸಾಲೆ ಪುಡಿನೂ ಚೆನ್ನಾಗಿ ಬೆರೆಸಾಯಿತು. ಈಗ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಈಗ ನಾವಿಲ್ಲಿ ನಾವು ತೊಗೊಂಡಿರ್ತಕ್ಕಂಥ 400 ಗ್ರಾಮ್ ಅಳತೆಯ ಮಶ್ರೂಮ್ಗೆ 3/4 ಕಪ್ ನೀರು ಅಂದರೆ 100 ml ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನೀರು ಸ್ವಲ್ಪ ಹೆಚ್ಚಾದರೂ ಏನೂ ತೊಂದರೆ ಇಲ್ಲ, ಬೇಕಾದ್ರೆ ನೀವು ಎಕ್ಸ್ಟ್ರಾನೂ ಸೇರಿಸ್ಕೋಬೋದು. ಆಗ ನಿಮಗೆ ಗ್ರೇವಿ ಸ್ವಲ್ಪ ತೆಳ್ಳಗಿರುತ್ತೆ ಅಷ್ಟೇ. ನೀರನ್ನು ಸೇರಿಸಿದ ನಂತರ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀರನ್ನು ಸೇರಿಸಿ ಬೆರೆಸಾದ ನಂತರ ನಾವು ಮೊದಲೇ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿದಂತಹ ಮಶ್ರೂಮ್ನ ಸೇರಿಸ್ಕೊಳ್ತಾ ಇದ್ದೀವಿ. ನಾವು ಮೊದಲೇ ತಿಳಿಸಿದ ಹಾಗೆ 2 ಪ್ಯಾಕೆಟ್ ಅಷ್ಟು ಮಶ್ರೂಮ್ ಅಂದರೆ 400 ಗ್ರಾಮ್ ಅಷ್ಟು ಮಶ್ರೂಮ್ನ ಸೇರಿಸಿದ್ದೀವಿ. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿ ನಾವು ಮಶ್ರೂಮ್ನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀವಿ. ಮಶ್ರೂಮ್ ದಪ್ಪ ಇದ್ದರೆ ನೀವು 4 ಪೀಸ್ ಬೇಕಾದ್ರೂ ಮಾಡ್ಕೋಬೋದು. ಮಶ್ರೂಮ್ ಏನಾದರೂ ಚಿಕ್ಕದಾಗಿದ್ದರೆ ನೀವು ಬೇಕಿದ್ರೆ 2 ಪೀಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ನಾವು ಸೇರಿಸಿದಂಥ ಈ ಮಶ್ರೂಮ್ನ ಮಸಾಲ ಜೊತೆ ಚೆನ್ನಾಗಿ ಬೆರೆಸ್ಕೋಬೇಕಾಗತ್ತೆ. ನೀವು ನೋಡ್ಕೊಳ್ಳಿ, ಈ ರೀತಿ ಬೆರೆಸ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೀರಿನ ಹದ ಸಾಕ ಅಥವಾ ಇನ್ನೂ ಹೆಚ್ಚು ಬೇಕಾ ಅಂತ. ಅದರ ಪ್ರಕಾರವಾಗಿ ನೀವು ನೀರನ್ನ ಹೆಚ್ಚು ಕಡಿಮೆ ಬೇಕಾದರೂ ಸೇರಿಸ್ಕೋಬೋದು.
ಈ ರೀತಿ ಮಶ್ರೂಮ್ ಗ್ರೇವಿ ತಿನ್ನೋದಕ್ಕೆ ಬಹಳ ಸೊಗಸಾಗಿರುತ್ತೆ, ಕಾರಕಾರವಾಗಿ. ಒಮ್ಮೆ ಮಾಡಿ ನೋಡಿ, ಇದರ ಒಂದು ಸವಿರುಚಿ ಏನಂತ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಮಸಾಲ ಪದಾರ್ಥದ ಜೊತೆ ಚೆನ್ನಾಗಿ ಮಶ್ರೂಮ್ನ ಬೆರೆಸಾದ ನಂತರ ನಾವೊಂದು ಈ ರೀತಿ ತಟ್ಟೆ ಅಥವಾ ಲಿಡ್ನ ಕ್ಲೋಸ್ ಮಾಡಿ 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಅಥವಾ ಬಿಸಿ ಮಾಡ್ಕೋಬೇಕಾಗತ್ತೆ. ಆಗ ಮಶ್ರೂಮ್ ಬಹಳ ಚೆನ್ನಾಗಿ ಬೇಯುತ್ತೆ, ಜೊತೆಗೆ ನಾವು ಸೇರಿಸಿರ್ತಕ್ಕಂಥ ಎಲ್ಲ ಖಾರನೂ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. 5 ನಿಮಿಷ ಆದ ನಂತರ ನಾವು ಲಿಡ್ಡನ್ನು ತೆಗೆದು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕೆಂದರೆ ತಳ ಹಿಡಿತಕ್ಕಂಥ ಪ್ರಮೇಯ ಇರುತ್ತೆ. ಆದ ಕಾರಣ 5 ನಿಮಿಷ ಆದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ 5 ನಿಮಿಷ ಇದೇ ರೀತಿಯಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ. ಓಕೆ ವೀಕ್ಷಕರೆ, ಈಗ 5 ನಿಮಿಷ ಚೆನ್ನಾಗಿ ಮಶ್ರೂಮ್ ಕುದ್ದಿದೆ. ಇಲ್ಲಿ ಮಶ್ರೂಮು ಸಹ ಚೆನ್ನಾಗಿ ಕುದ್ದು ಸ್ವಲ್ಪ ಪ್ರಮಾಣದಲ್ಲಿ ನೀರು ಬಿಟ್ಟಿದೆ. ಆದ ಕಾರಣ ನಾವು ಮೊದಲೇ ಸ್ವಲ್ಪ ನೀರನ್ನ ನೋಡಿ ಸೇರಿಸ್ಕೋಬೇಕಾಗತ್ತೆ. ಈಗ ಇದನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾನು ಮೊದಲೇ ಹೇಳಿದಾಗೆ ತಳ ಹಿಡಿಯಲ್ಲ, ಮತ್ತು ಮಶ್ರೂಮು ಎಲ್ಲ ಕಡೆಯೂ ಸಹ ಚೆನ್ನಾಗಿ ಬೇಯೋದಕ್ಕೆ ಸಹಾಯ ಆಗುತ್ತೆ. ಮತ್ತು ನಾವು ಉಳಿದಂಥ 5 ನಿಮಿಷನೂ ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೊಳ್ತೀವಿ. ಮತ್ತೆ 5 ನಿಮಿಷ ಚೆನ್ನಾಗಿ ಕುದ್ದ ನಂತರ ನೋಡೋಣ ಯಾವ ರೀತಿ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ಅಂತೇಳಿ. ಈಗಿಲ್ಲಿ 10 ನಿಮಿಷ ಚೆನ್ನಾಗಿ ಕುದ್ದಂತಹ ಮಶ್ರೂಮ್ ಗ್ರೇವಿ ಭಾಳ ಸೊಗಸಾಗಿ ಘಮ ಘಮ ಅಂತ ಪರಿಮಳ ಭರಿತವಾಗಿ ರೆಡಿಯಾಗಿದೆ. ಈ ಸಂದರ್ಭದಲ್ಲಿ ನಾವು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಫ್ಲೇಮನ್ನು ಆಫ್ ಮಾಡಿ ಒಮ್ಮೆ ನೀಟಾಗಿ ಬೆರೆಸ್ಕೊಂಡ್ರೆ ಸಾಕಾಗುತ್ತೆ. ಬಿಸಿ ಬಿಸಿಯಾಗಿ ಮಶ್ರೂಮ್ ಗ್ರೇವಿ ತಿನ್ನಲು ಸಿದ್ಧವಾಗಿದೆ. ಹಾಗಿದ್ರೆ ನೋಡಿದ್ರಲ್ಲ, ಖಂಡಿತ ನಾವು ಮಾಡಿ ತಿಳಿಸಿದಂಥ ಈ ಮಶ್ರೂಮ್ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಷ್ಟೇ ಅಲ್ಲ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್, ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.